प्रशिष्य रूपेण बोधकं गुरुमाश्रये यदङ्घ्रिकं लत्वं द्वं तापत्रयनिवारणं शान्दैक्यपदरं देवं सिद्धारूढमहं भजे सिद्धारूढमहं भजे सद्गुरु ताता उदर सद्गुरु शिवराम उदर सद्गुरु शिवशरणानंद उदर सद्गुरु कट्टय्य बसवानंद महास्वामीवर पवित्र चरणारविंद अनंत श्री साष्टांग प्रणाम समर्पी 50ने वर्ष वेदांत परिषत् कार्यक्रम सुवर्ण महोत्सव कार्यक्रम दिव्य सन्निधान स्थानी विराजमान साधु चक्रवर्ति विश्वकुटुंबी पंचमठाधीश निराभारी शिवावतारी स्थित प्रज्ञ जगद्गुरु डॉक्टर अपासीवर पवित्र चरणारविंद अनंत कोटि साष्टांग प्रणाम समर्पी एर्पेडु व्यासाश्रम परम पूज्यरु वाग्मीयरु तपोनिधिगळाद सद्गुरु परिपूर्णानंद महास्वामीजीवर पवित्र चरणारविंद अनंत साष्टांग प्रणाम समर्पी वेदिके मेले आसीनराद सर्व पूज्यर चरणगळिगे अनेक प्रणाम समर्पी शिवस्वरूपिगळाद तम्मेल्लरिगे अनेक शरण शरणार्थी इन पर्यतर पूज्यर भगवद्गीत अध्याय इपत् श्लोक आधार तम उपदेशामृतव बहुत सुंदर नीर अनन्याश्चिंतो ये जनापरियोपासते तद्याभियुक्ता योगक्षेम वहाम्यहम् ಭಗವಂತ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಈ ಶ್ಲೋಕದಲ್ಲಿ ನೀಡ್ತಾ ಇದ್ದಾನೆ. ಯಾರು ಈ ಲೋಕದೊಳಗೆ ನಿಷ್ಕಾಮನೆಯಿಂದ ಭಗವಂತನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾ ಇದ್ದಾರೋ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ. ಅನನ್ಯ ಅಪೃಥಕ್ಭೂತಾಹ ಅಂತ ಹೇಳ್ತಾರೆ ಆಚಾರ್ಯರು. ಪರಮಾತ್ಮನನ್ನು ತನ್ನ ಆತ್ಮರೂಪವಾಗಿ ಸದಾ ಅವನ ಚಿಂತನೆಯೊಳಗೆ ಅಗಲದೆ ಅಂದರೆ ಪರಮಾತ್ಮನಿಗಿಂತಲೂ ಭಿನ್ನವಾಗದೆ ಅವನೊಳಗೆ ಸಮರಸಗೊಂಡು ಸದಾ ಅವನ ಚಿಂತನೆಯೊಳಗೆ ಇರ್ತಾ ಇರ್ತಾರೆ. ಹೇಗೆ ಅಂತಂದರೆ ಒಂದು ಮಗು ಅನ್ನುವಂಥದ್ದು ಯಾವಾಗಲೂ ತಾಯಿಯ ಚಿಂತನೆಯೊಳಗೇ ಇರ್ತದೆ, ತಾಯಿನೇ ಸರ್ವಸ್ವವಾಗಿರುತ್ತದೆ. ಹಾಗೆ ಇಲ್ಲಿ ನಿಷ್ಕಾಮ ಭಕ್ತನಿಗೆ ಇಲ್ಲಿ ಭಗವಂತನೇ ಪರಮ ಪ್ರೇಮಾಸ್ಪದನಾಗಿರ್ತಾ ಇದ್ದಾನೆ, ಪರಮ ಗತಿಯಾಗಿರ್ತಾ ಇದ್ದಾನೆ, ಪರಮ ಧ್ಯೇಯವಾಗಿರ್ತಾ ಇದ್ದಾನೆ. ಭಗವಂತನನ್ನು ಬಿಟ್ಟು ಬೇರೆ ಯಾವ ಚಿಂತನೆಯನ್ನು ಮಾಡದೆ ಸದಾ ಭಗವಂತನ ಸ್ಮರಣೆಯೊಳಗೆ ಇರ್ತಾ ಇದ್ದಾನೆ ಅಂತ ಇಲ್ಲಿ ತಿಳಿಸ್ಕೊಂಡು ಬರ್ತಾರೆ. ನಮ್ಮ ಪ್ರೇಮವನ್ನು ಪ್ರಾಪಂಚಿಕ ಭೋಗ ಪದಾರ್ಥಗಳಲ್ಲಿ ಇಟ್ಟಿರ್ತೀವಿ, ಆದರೆ ನಿಷ್ಕಾಮಿ ಭಕ್ತ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿಯೇ ಅವನು ಇರುವುದರಿಂದ ಅವನಿಗೆ ಬಾಹ್ಯ ಪ್ರಪಂಚದ ಒಂದು ವಿಷಯಗಳ ಆಕಾಂಕ್ಷೆ ಎನ್ನುವಂಥದ್ದು ಇರುವುದಿಲ್ಲ. ಸದಾವಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಅನನ್ಯಚೇತಾ ಸತತಂ ಯೋಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಶ್ಚ ಯೋಗಿನಃ ಅಂತ ಪರಮಾತ್ಮ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ. ಯಾರು ನನ್ನನ್ನು ಅನನ್ಯ ಭಾವದಿಂದ ಚಿಂತನೆ ಮಾಡ್ತಾ ಇದ್ದಾರೋ, ಅನನ್ಯಚೇತಾ ಸತತಂ ಯೋಮಾಂ ಸ್ಮರತಿ ನಿತ್ಯಶಃ,
ನಿತ್ಯಶಃ ಅಂದರೆ ಯಾವಾಗಲೂ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಮನಸ್ಸನ್ನುವಂಥದ್ದನ್ನು ಭಗವಂತನ ಸ್ಮರಣೆಯೊಳಗೆ ಭಗವಂತನ ಚಿಂತನದೊಳಗನ್ನು ಇರಿಸಿರ್ತಾ ಇದ್ದಾನ. ಇಂಥ ಭಕ್ತನಿಗೆ ನಾನು ಭಾಳ ಸುಲಭ ಸುಲಭ ಅಂತ ಹೇಳಿದ. ಅದಕ್ಕೆ ಪ್ರಹ್ಲಾದ ನೋಡು, ಯಾವಾಗಲೂ ನಾರಾಯಣ ನಾರಾಯಣ ಅನ್ನುವಂಥ ಮಹಾಮಂತ್ರವನ್ನು ಜಪಿಸ್ತಾ ಇದ್ದರೆ ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶ್ಯಪು ಹೇಳ್ತಾನೆ, ಅವನು ನಮಗೆ ವೈರಿ ಅದಾನ, ಅವನ ಸ್ಮರಣೆಯನ್ನು ನೀನು ಯಾಕೆ ಮಾಡ್ತಾ ಇದ್ದೀಯಾ, ಮಾಡಕ್ಕೆ ಹೋಗ್ಬೇಡ, ಅವನ ಸ್ಮರಣೆ ಚಿಂತನ ಬಿಟ್ಟುಬಿಡು ಅಂತ ಹೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆಯನ್ನು ಮಾಡಿದ್ರೂ ಕೂಡ ಅವನ ಸಾಧನೆಗೆ ವಿಘ್ನಗಳನ್ನು ಉಂಟು ಮಾಡಿದ್ರೂ ಕೂಡ ಪ್ರಹ್ಲಾದ ಬಿಟ್ಟನೇನು ಅಂತಂದ್ರೆ ಬಿಡಲಿಲ್ಲ, ಹರಿಯ ಚಿಂತನೆಯೊಳಗನ ಮುಳುಗಿದ್ದ. ಅದಕ್ಕಿಲ್ಲಿ ಯೋಗಕ್ಷೇಮಂ ಅಂತ ಹೇಳ್ತಾರೆ. ಯೋಗ ಅಂತಂದ್ರೆ ಅಪ್ರಾಪ್ತಶ್ಯ ಪ್ರಾಕ ಪ್ರಾಪಕಂ ಯೋಗ ತದ್ ರಕ್ಷಣಂ ಕ್ಷೇಮ ಅಂತ ಆಚಾರ್ಯ ಹೇಳಿದರು. ಇಲ್ಲಿ ಅಪ್ರಾಪ್ತವಾಗಿರ್ತಕ್ಕಂಥದ್ದು ಯಾವುವು ಅಂತಂದರೆ ಭಗವಂತನ ಸ್ವರೂಪ. ಆ ಭಗವಂತನ ಸ್ವರೂಪ ನಮಗೆ ಅಪ್ರಾಪ್ತ ಆಗಿ ಅದನ್ನು ಪ್ರಾಪ್ತಿ ಮಾಡಿಕೊಡ್ತಕ್ಕಂಥವನು ಪರಮಾತ್ಮ. ತದ್ ರಕ್ಷಣಂ ಯೋಗ ಅಂತ ಹೇಳಿದರು. ಯೋಗ ಅನ್ನುವ ಶಬ್ದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಈ ಭಗವಂತನ ಪ್ರಾಪ್ತಿಗೆ ಏನು ಸಾಧನೆಗಳದಾವಲ್ಲ, ಆ ಸಾಧನೆಗಳು ಏನಾದರೂ ಅಡ್ಡಿ ಬಂದು ಅವನ ಸಾಧನೆ ನಿಂತು ಹೋಗ್ತದಲ್ಲ, ಆ ಯಾವ ಅಡ್ಡಿ ಆತಂಕಗಳು ಬರಲಾರ್ದಂಗೆ ಸಾಧನೆ ಸರಳವಾಗಿ ಜರುಗುವಂತೆ ಭಗವಂತ ಆಶೀರ್ವಾದ ಕೊಡ್ತಾ ಇದ್ದಾನ. ಅದಕ್ಕೆ ಭಗವಂತನ ಸರ್ವ ರಕ್ಷಣೆ ಎನ್ನುವಂಥದ್ದು, ಭಕ್ತನ ಸರ್ವ ರಕ್ಷಣೆ ಎನ್ನುವಂಥದ್ದು ಭಗವಂತನ ಮೇಲೆ ಇರ್ತದ. ಅದಕ್ಕೆ ಕಾ ಚಿಂತಾ ಮಮ ಜೀವನೇ ಯದಿಹರೋ ವಿಶ್ವಂಬರೋ ಗೀಯತೆ ನೋ ಚೇತ್ ಅರ್ಭಕ ಜೀವನಾಯ ರಮಿ ಸ್ತನ್ಯಂ ಕಥಂ ನಿಶ್ಚರೆ. ಒಬ್ಬ ಸುಭಾಷಿತಾರ ಒಬ್ಬ ಮಹಾತ್ಮ ಹೇಳ್ತಾ ಇದ್ದಾನೆ, ಕಾ ಚಿಂತಾ ಮಮ ಜೀವನೇ ಯದಿಹರೋ ವಿಶ್ವಂಬರೋ ಗೀಯತೆ. ಪರಮಾತ್ಮ ವಿಶ್ವಂಭರ ಅಂತ ಕರೆಸಿಕೊಳ್ತಾ ಇದ್ದಾನೆ. ಅಂದರೆ ಸಮಸ್ತ ಜೀವರಾಶಿಗಳನ್ನು ರಕ್ಷಣಾ ಮಾಡ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮ. ಎಲ್ಲ ಜೀವರಾಶಿನ ಸೃಷ್ಟಿ ಮಾಡಿದ್ದಾನೆ, ಎಲ್ಲರನ್ನೂ ಕೂಡ ಪರಿಪಾಲನೆ ಮಾಡ್ತಾ ಇದ್ದಾನೆ. ನೋ ಚೇತ್ ಅರ್ಭಕ ಜೀವನಾಯ ಸ್ತನ್ಯಂ ಕಥಂ ನಿಸ್ಸರೇ. ಒಂದು ವೇಳೆ ಅವನು ರಕ್ಷಣಾ ಮಾಡೋದಿಲ್ಲ ಅಂತಾದರೆ, ಈಗ ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ, ಆ ಜನ್ಮವನ್ನು ಕೊಡೋಕ್ಕಿಂತ ಪೂರ್ವದಲ್ಲಿ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ, ಆ ಮಗುವಿಗೆ ರಕ್ಷಣೆಗೋಸ್ಕರವಾಗಿ ತಾಯಿ ಎದುರಿಗೆ ಹಾಲಿಟ್ಟಾನು. ಇನ್ನು ಮಗು ಬರ್ತದೆ, ಆ ಮಗು ಬದುಕಬೇಕು ಅಂತಂದರೆ ಹಾಲು ಕೊಡಬೇಕು ಅಂಥೇಳಿ ಹಾಲು ಮೊದಲ ತಯಾರು ಮಾಡಿಟ್ಟಾನು. ಆ ಮಗುವಿನ ಜನನಾಯಿತು ಅಂತಂದರೆ ಯಾವ ರೀತಿಯಾಗಿ ಆ ಮಗು ಅನ್ನುವಂಥದ್ದು ತಾಯಿ ಎದೆ ಹಾಲನ್ನು ಕುಡಿತದೋ, ಇತ್ಯಾಲೋಚ್ಯ ಮುಹುರ್ ಮುಹುರ್ ಯದುಪತೆ ಲಕ್ಷ್ಮೀಪತೆ ಕೇವಲ ಅಂತ ಹೇಳ್ತಾನೆ. ಅರಣ್ಯದಲ್ಲಿರ್ತಕ್ಕಂಥ ಸಕಲ ಪ್ರಾಣಿಗಳಿಗೆ ಹಣ್ಣುಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಹೇಗೆ ಮಗುವಿಗೆ ಎದೆ ಹಾಲನ್ನು ಕೊಟ್ಟಿದ್ದಾನೆಯೋ, ಅನೇಕ ಪಶು ಪಕ್ಷಿಗಳಿಗೆ ಆಹಾರವನ್ನು ಭಗವಂತ ಹೆಂಗೆ ಕೊಟ್ಟಿದ್ದಾನೋ, ಇದನ್ನೆಲ್ಲ ನಾವು ವಿಚಾರ ಮಾಡಿ ಏನು ಮಾಡಿದ್ದೀನಿ ಅಂತಂದರೆ, ತ್ಪಾದಾಂಬುಜ ಚಿಂತನೇನ ಸತ್ತಂ ಕಾಲೋ ಮಯಾನೀಯತೆ. ಹೇ ಪರಮಾತ್ಮ, ಅದಕ್ಕೆ ನಿನ್ನ ಚರಣ ಕಮಲಗಳನ್ನು ಚಿಂತನ ಮಾಡೋದು ಬಿಟ್ಟು ಉಳಿದ ಏನೂ ನಾನು ಚಿಂತೆ ಮಾಡಕ್ಕೆ ಹೋಗೋದಿಲ್ಲ ಅಂತ ಅಲ್ಲಿ ಭಕ್ತ ನುಡಿತಾ ಇದ್ದಾನ. ಸದಾ ನಿನ್ನ ಚಿಂತನೆಯನ್ನು ಒಂದನ್ನೇ ಕೊಡು, ನನಗೆ ನಿನ್ನ ಚಿಂತನ ಒಂದನ್ನೇ ಮಾಡ್ತೀನಿ, ಅದರಲ್ಲೇ ನನ್ನ ಕಾಲಹರಣವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ರಕ್ಷಣೆ ಮಾಡೋದು ನಿಂದೈತದು, ನೀ ನನಗೆ ಜನ್ಮ ಕೊಟ್ಟಿ ಅಂತಂದ್ಮೇಲೆ, ನನ್ನನ್ನು ಹುಟ್ಟಿಸಿದಿ ಅಂತಂದ್ಮೇಲೆ, ನನ್ನ ಯೋಗಕ್ಷೇಮ ನೋಡ್ತಕ್ಕಂಥವು ನೀನದಿ, ಅದಕ್ಕೆ ನಿನ್ನ ಚಿಂತನೆ ಮಾಡೋದು ಅಷ್ಟೇ ನನ್ನ ಕರ್ತವ್ಯ ಅಂತ ಹೇಳಿ ಹಿಂಗೆ ಭಕ್ತ ನುಡಿತಾ ಇದ್ದಾನ. ಅದಕ್ಕೆ ನಾವು ಭಗವಂತನನ್ನೇ ಅವಲಂಬಿಸಬೇಕು, ಭಗವಂತನೇ ನನಗೆ ಪರಮಗತಿ ಅಂತ ಹೇಳಬೇಕು. ಮೇರೇ ತೋ ಗಿರಿಧರ ಗೋಪ ದೂಸರೋ ಅನ್ಯ ಕೋಯಿನರೆ. ಮೀರಾಬಾಯಿ ಹೇಳ್ತಾ ಇದ್ದಾಳೆ, ಹೇ ಕೃಷ್ಣ ಪರಮಾತ್ಮ, ನೀನಲ್ಲದೆ ನನಗೆ ಇನ್ನೊಬ್ಬರು ಯಾರೂ ಇಲ್ಲ, ನೀನೇ ಪರಮಗತಿ, ನಿನ್ನನ್ನೇ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂಥೇಳಿ ಅನನ್ಯ ಶರಣಾಗತಿಯಾದ್ದು. ಅಂಥ ಮೀರಾಬಾಯಿ ದಾನವನ್ನು ಮಾಡ್ತಾ ಇದ್ದರೆ ಕೃಷ್ಣ ಪರಮಾತ್ಮ ನೃತ್ಯವನ್ನು ಮಾಡ್ತಿದ್ದ ಎದುರುಗಡೆಯಲ್ಲಿ. ಅಂದರೆ ಸಗುಣ ರೂಪನಾಗಿರ್ತಕ್ಕಂಥ ಆ ಕೃಷ್ಣ ಪರಮಾತ್ಮನ ಸಾಕ್ಷಾತ್ಕಾರವನ್ನು
ಆ ಮೀರಾಬಾಯಿ ಅನನ್ಯವಾಗಿರ್ತಕ್ಕಂಥ ಭಕ್ತಿಯಿಂದ ಒಲಿಸಿಕೊಂಡು ಅಂತ ನಾವು ಅನೇಕ ಉದಾಹರಣೆಗಳನ್ನು ಕೇಳ್ತಾ ಇದ್ದೀವಿ. ಪಾಂಡವರು ಕೂಡ ಕೃಷ್ಣನನ್ನೇ ಆಶ್ರಯ ಮಾಡಿಕೊಂಡಿದ್ರು, ಕೃಷ್ಣನ ಧ್ಯಾನದಲ್ಲೇ ಇರ್ತಾ ಇದ್ರು. ಒಮ್ಮೆ ಅರಣ್ಯದಲ್ಲಿ ಸಂಚಾರ ಮಾಡುವ ಸಮಯದೊಳಗೆ ಬಹಳ ಹಸಿವೆಯಾಗಿತ್ತು, ಅವ್ರಿಗೆ ಎಲ್ಲಿಯೋ ಆಹಾರ ದೊರಕಲಿಲ್ಲ, ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಅಮೃತ ಫಲ, ಒಂದು ವೃಕ್ಷ ಬೆಳೆದಿತ್ತು. 12 ವರ್ಷಕ್ಕೆ ಒಂದು ಹಣ್ಣು ಕೊಡ್ತಿತ್ತದು. ಅದು ಪಕ್ವ ಇನ್ನೇನು ಬೀಳುವ ಸಮಯದೊಳಗೆ ಬಂದಿತ್ತು. ಅವಾಗ ಆ ವೃಕ್ಷದ ಹತ್ರ ಬಂದರು, ನೋಡ್ತಾ ಇದ್ದಾರ ಇಲ್ಲೊಂದು ಹಣ್ಣು ಬೆಳೆದದ, ಈ ಹಣ್ಣು ಪಕ್ವ ಆಗ್ಯದ, ಇದನ್ನು ಹೇಗಾದ್ರೂ ಮಾಡಿ ಕೆಡಬೇಕು, ಎಲ್ಲರಿಗೆ ಹಸಿವೆ ಆಗಿತ್ತಂತೇಳಿ ಆ ಅರ್ಜುನ ಏನು ಮಾಡಿದ ಅಂತಂದರೆ ಬಾಣ ಪ್ರಯೋಗವನ್ನು ಮಾಡಿ ಅದನ್ನು ಕೆಡವಿದಾಗ ರೋಮೇಶ 12 ವರ್ಷ ತಪಸ್ಸು ಮಾಡಿ ಕತ್ತಿದ್ದ, ಆ ಹಣ್ಣು ತಗೊಳ್ಬೇಕು, ಹಣ್ಣು ಪಡಿಬೇಕು ಅಂತೇಳಿ 12 ವರ್ಷ ಕಾಯ್ದಿದ್ದವ. ಯಾವಾಗ ಹಣ್ಣು ಕೆಳಗೆ ಬಿತ್ತು ರೋಮೇಶನಿಗೆ ಗೊತ್ತಾಯಿತು, ಓಹೋ ಹಣ್ಣು ಯಾರೋ ಕೆಳಿಬಿಟ್ಟಿದನಂತೇಳಿ ಕ್ರೋಧಿತನಾಗ್ತಾನೆ, ಸಿಟ್ಟು ಬರ್ತಾ ಇದೆ. ಆ ರೋಮೇಶನ ಎಲ್ಲ ರೋಮಗಳು ಬಂದು ಅರ್ಜುನನ ಬಂಧನ ಮಾಡ್ತಾ ಇದ್ದಾವೆ. ಅವಾಗ ಎಲ್ಲರೂ ಚಿಂತಿತನಾಗ್ತಾ ಇದ್ದಾರೆ, ಹೇಗೆ ಮಾಡೋದು, ಈ ರೋಮಗಳು ಅರ್ಜುನನ್ನ ಸಾಯಿಸ್ಬಿಡ್ತಾ ಇದ್ದಾವೆ ಅಂತೇಳಿ ಕೃಷ್ಣ ಭಗವಂತನ ಸ್ಮರಣ ಮಾಡಿದಾಗ ಕೃಷ್ಣ ಪರಮಾತ್ಮನಿಗೆ ಪ್ರಕಟನಾಗ್ತಾ ಇದ್ದಾನೆ, ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ, ನಿಮ್ಮ ರಕ್ಷಣೆಗೆ ನಾನದೀನಿ ಅಂತೇಳಿ ಪರಮಾತ್ಮ ಎಲ್ಲರಿಗೆ ಸಮಾಧಾನ ಹೇಳ್ತಾನೆ. ಆ ಸಮಯದೊಳಗೆ ರೋಮೇಶ ಅತ್ಯಂತ ಸಿಟ್ಟಿನಿಂದ ಬರ್ತಾ ಇದ್ದಾನೆ, ಯಾರು ಅಮೃತ ಫಲವನ್ನು ಕಿಡಿದವರು ಅಂತೇಳಿ ಸಿಟ್ಟಿನಿಂದ ಬಂದಾಗ ಕೃಷ್ಣ ಪರಮಾತ್ಮನ ಕಂಡು ಅವನಿಗೆ ಬಹಳ ಸಂತೋಷ ಆಯಿತು. ಕೃಷ್ಣ ಪರಮಾತ್ಮ ಹೆಂಗೆ ನಿಂತಿದ್ದ ಅಂತಂದ್ರೆ ಆ ಪಾಂಡವರ ಕಡೆ ಕೈ ಮುಕ್ಕೊಂಡು ನಿಂತಿದ್ದ. ಇದನ್ನು ನೋಡಿ ರೋಮೇಶನಿಗೆ ಆಶ್ಚರ್ಯ ಆಯಿತು, ಅಲ್ಲ ಈ ಜಗತ್ ರಕ್ಷಕ, ಜಗತ್ತಿನ ಸೃಷ್ಟಿಕರ್ತ ಸಾಕ್ಷಾತ್ ಶ್ರೀಮನ್ ನಾರಾಯಣ, ಇವ್ರು ಯಾರಿಗೋ ನಮಸ್ಕಾರ ಮಾಡ್ತಾ ಇದ್ದಲ್ಲ, ಯಾರಿರ್ಬೋದು ಅಂತೇಳಿ ಆ ರೋಮೇಶನಿಗೆ ಆಶ್ಚರ್ಯ ಆಗಿ ಅವಾಗ ಕೇಳ್ತಾರೆ ಪರಮಾತ್ಮ ಇವ್ರು ಯಾರು ಅಂತಂದಾಗ, ನೋಡಿ ಇವರು ಪಾಂಡವರು ನನ್ನನ್ನೇ ನಂಬಿದಾರ, ನನ್ನ ಸ್ಮರಣೆಯೊಳಗೆ ಇದ್ದಾರ, ಇವ್ರ ರಕ್ಷಣೆ ಹೊರಗೆ ನನಗದ ಅಂತಂದಾಗ ಅವಾಗ ರೋಮೇಶನ ಒಂದು ಕೋಪ ಶಾಂತ ಆಗ್ತಾ ಇದೆ. ಆ ಸಮಯದೊಳಗೆ ಹೇಳ್ತಾ ಇದ್ದಾನೆ ಪರಮಾತ್ಮ ನಿನ್ನ ಭಕ್ತರನ್ನ ಹೆಂಗೆ ನಾಶ ಮಾಡೋಕ್ಕೆ ಸಾಧ್ಯ ಇದ್ದಿ, ಯಾಕಂದ್ರೆ ಸದಾ ನಿನ್ನ ಚಿಂತನೆಗಳದಾರ ಅಂತಂದ್ರೆ ಆ ಅಮೃತ ಫಲ ಹಸ್ತಾರ ಅಂದ್ರೆ ಅವರ ತಿನ್ನೋದ್ರೆ ಯಾಕೆ ಅಂತೇಳಿ ರೋಮೇಶ ಖುಷಿ ಕೊಟ್ಟ ಅಂತ ಹಿಂಗೆ ಮಹಾಭಾರತ ದೃಷ್ಟಾಂತ ಬರ್ತದೆ. ಅದಕ್ಕೆ ಯಾರು ಭಗವಂತನನ್ನ ನಂಬಿದಾರ, ಭಗವಂತನಿಗೆ ಯಾರು ಶರಣ ಹೋಗಿದ್ದಾರೆ, ಅವ್ರ ರಕ್ಷಣೆ ಮಾಡ್ತಕ್ಕಂಥದ್ದು ಅದು ಭಗವಂತನ ಕರ್ತವ್ಯ ಅದ. ಅದಕ್ಕೆ ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಜ್ಞಾನಿ ತ್ವಾತ್ಮೈವ ಲೀನತಂ, ಜ್ಞಾನಿಯು ನನ್ನ ಆತ್ಮರೂಪನೇ ಅದ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಎಂದೂ ನಾಶ ಎನ್ನುವಂತಹದ್ದಿಲ್ಲ. ಸಚಮೇ ಪ್ರಿಯ, ನನ್ನ ಭಕ್ತ ಅತ್ಯಂತ ಪ್ರಿಯನಾಗಿದ್ದಾನೆ ಅಂತೇಳಿ ಅನೇಕ ಕಡೆ ಭಗವಂತ ಹೀಗೆ ಹೇಳ್ತಾ ಇರುವುದರಿಂದ ಅಂಥ ಭಗವದ್ಭಕ್ತ ಸದಾ ಆ ಭಗವಂತನ ಸ್ಮರಣೆಯಲ್ಲಿರುವುದರಿಂದ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಎನ್ನುವಂತಹದ್ದಿಲ್ಲ. ಸದಾ ಅವನ ಚಿಂತನೆಯೊಳಗೆ ಇರ್ತಾನೆ, ಪರಮಾತ್ಮನನ್ನೇ ಆಶ್ರಯಿಸಿರ್ತಾನೆ. ಪರಮಾತ್ಮನ ಚಿಂತನೆಯೊಳಗೆ ಇರುವುದರಿಂದ ಅವನಿಗೆ ಸಂಸಾರದ ಯಾವ ಬಾಧೆ ಎನ್ನುವಂಥದ್ದು ಇರುವುದಿಲ್ಲ. ಅದಕ್ಕೆ ಗೌರಾ ಕುಂಬಾರ ಸದಾ ಪಾಂಡುರಂಗನ ಧ್ಯಾನದಲ್ಲಿದ್ದರಿಂದ ಎರಡೂ ಕೈಗಳನ್ನು ಕತ್ತರಿಸಿಕೊಂಡ ಸಮಯದೊಳಗೆ ಅಲ್ಲಿ ಸಾಕ್ಷಾತ್ ಪಾಂಡುರಂಗ 12 ವರ್ಷ ಗೌರಾ ಕುಂಬಾರನ ಮನೆಯೊಳಗೆ ಸೇವಾ ಮಾಡಿದ ಬಂದು ನೋಡ್ರಿ ಭಕ್ತರನ್ನ ಯಾವ ರೀತಿ ಭಗವಂತ ಸಲುತಾನೆ ಅನ್ನಲಿಕ್ಕೆ ಒಂದು ಸತಿ ಸಕುಬಾಯಿ ಆಗಲಿ, ಗೌರಾ ಕುಂಬಾರ ಆಗಲಿ, ಸಂತ ತುಕಾರಾಮ್ ಆಗಲಿ, ಅನೇಕ ಶರಣರಾಗಲಿ, ಸಂತರಾಗಲಿ, ಅವರ ಚರಿತ್ರೆಯನ್ನು ನೋಡಿದಾಗ ಅವರ ಹತ್ರ ಯಾಕೆ ಭಗವಂತ ಬಂದ ಅಂತಂದ್ರೆ ಅವರು ಭಗವಂತನನ್ನ ಅನನ್ಯವಾಗಿ ಸ್ಮರಣ ಮಾಡಿದರು, ಪರಮಾತ್ಮನನ್ನ ನಂಬಿದ್ರು. ಪರಮಾತ್ಮನಲ್ಲಿ ಅಂತ ಅನನ್ಯ ಭಕ್ತಿ ಮಾಡಿದ್ದಕ್ಕೆ ಅವರಿಗೆ ಏನಾಯ್ತು ಅಂತಂದ್ರೆ ಭಗವಂತನ ಒಲುಮೆ ಆಯಿತು, ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವರು ಮುಕ್ತರಾದರು. ಅದಕ್ಕೆ ಇಲ್ಲಿ ಭಗವಂತ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಂ ಪರ್ಯುಪಾಸತೆ ತೇಷಾಂ ನಿತ್ಯಾಭ್ಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತೇಳಿ ಈ ಶ್ಲೋಕದಲ್ಲಿ ಬಹು ಸುಂದರವಾಗಿ ಉಪದೇಶ ಮಾಡಿದ್ದಾನೆ. ಇನ್ನು ಪೂಜ್ಯದ ಆಶೀರ್ವಚನ, ಅಪ್ಪಾಜಿಯವರ ಆಶೀರ್ವಚನದ ನಾವೆಲ್ಲ ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾ ಈ ಎರಡು ನಾಲ್ಕು ಯೋಜನೆ ಮಾಡ್ತಾ ಇದ್ದೇನೆ. ಓಂ ತತ್ಸತ್.